ಯಾರು ನಮಗೆ ಅನುಕೂಲ ಮಾಡ್ಯಾರ ಅವ್ರಿಗೆ ಹಾಕ್ತೀವಿ. ಯಾರು ಅನುಕೂಲ ಮಾಡಿದ್ದಾರೆ ಓರ್ ಯಾರು ಅನುಕೂಲ ಮಾಡಿದ್ದಾರೆ ಕೇಳಿದೆ ನಾನು. ಇಬ್ಬರು ಮಾಡ್ಯಾನೋ ಮೋದಿನು ಮಾಡ್ಯಾನೋ? ಮೋದಿ ಮಾಡ್ಯಾರ. ಮೋದಿ ಇಷ್ಟ ಸಿದ್ದರಾಮಯ್ಯ ಇಷ್ಟ ನಿಮ್ಗೆ? ಯಾ ಇಬ್ರು ಇಷ್ಟ ಅನ್ನಾರಲ್ಲ, ಯಾರು ಏನ್ ಮಾಡ್ತಾರ ಅವ್ರಿಗೆ ಮಾಡಬೇಕಲ್ರಿ. ಹೌದಾ? ಈಗ ವಿಜಯಪುರ ಡೆವಲಪ್ಮೆಂಟ್ ಆಗಿದೆಯಾ? ಬಿಜಾಪುರ ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಮಾಡ್ಯಾರ ಯಾರು? ಹಾ ಮಾಡ್ಯಾರಿ. ಮಾಡ್ಯಾರ ಮಾಡ್ಯಾರ. ಈ ಸಲ ನೀವ್ ಯಾರು ವೋಟ್ ಹಾಕ್ತೀರಾ, ಬಿಜೆಪಿ ಕಾಂಗ್ರೆಸ್? ಈಗ ಯಾವ್ದು ಹಾಕತ್ತೆ ಅದಕ್ಕೆ ಹಾಕ್ತೀವ್ರಿ. ಯಾವ್ದು ಆಗ್ತದೆ ಅದು ಹಾಕ್ತೀರಾ? ಪರ್ಸ್ನಲ್ ಯಾರು ಹೇಳೋದಿಲ್ವ? ಯಾರಿಗೆ ಹೇಳಂಗಿಲ್ಲ ನಾವು. ಯಾರು ಯಾವ್ದು ಏನು ಅನ್ಕೊಂಡ್ ಬರ್ತೈತಿ ನೋಡ್ರಿ ಅದಕ್ಕೆ ಹಾಕ್ಬಿಡ್ತೀವಿ. ಹೇಳಿ ಬಿಜೆಪಿ ಆಗ್ತದ ಮಾತು ಹೇಳ್ತೀವಿ, ಅಲ್ಲಿ ಹೋಗಿ ಕಾಂಗ್ರೆಸ್ ಮಾಡಿದ್ರೆ ಏನ್ ಮಾಡವನಿ? ನೀನ್ ನಮ್ಗೆ ಸಹಾಯ ಮಾಡ್ತೀಯ? ನನ್ನ ಮನಸ್ಸು ಯಾರು ಹೇಳ್ತೀವಿ ಅವ್ರಿಗೆ ಹಾಕ್ತೀವಿ. ನಾವು ಬಿಜೆಪಿ ಹಾಕ್ತೇವೆ. ಬಿಜೆಪಿ ಹೌದ್ರಿ, ಎಲ್ಲ ಅನುಕೂಲ ಮಾಡ್ಯಾರ ಅಲ್ರಿ. ಕಾಂಗ್ರೆಸ್ ಅವ್ರು 2,000 ರೂಪಾಯಿ ಕೊಟ್ಟರಲ್ಲ, ಫ್ರೀ ಬಸ್ ಕೊಟ್ಟಾರ, ಕರೆಕ್ಟ್ ಇನ್ನಾಗ ಕೊಟ್ಟನಲ್ರಿ ಅವ್ರು ಮೋದಿ ಅವ್ರಿ, ಎಲ್ಲ ಮೋದಿ ಮಾಡ್ಯಾರ ಅಲ್ರಿ. ನಾನೇನ್ ಮಾಡಿದ್ರಿ, 4 ದಿನ ಆಗ ಬಂದ ಮಾಡ್ತಾರ 4 ದಿವಸ. ಬಸ್ ಸಮಸ್ಯೆ ಬಹಳ ಆಗ್ತಿದೆ. ಹಾ ಮದ್ ಏರಾಗ ಒಟ್ಟು ನಾ ಅಂತ ಹೇಳಿ ಅಂದ್ ಒಂದ್ ಬೀಳ್ತಾವ, ಕೈ ಮುರ್ಕೋತಾವ, ಕಾಲ್ ಮುರ್ಕೋತಾವ, ಅದಕ್ಕೇನ್ ಸಂಬಂಧ ಐತಿ? ಇದ್ ಮಾಡಿ ಏನ್ ಉಪಾಯ ಐತಿ? ಏನು ಉಪಾಯ ಇಲ್ರಿ. ನೋಡಮ್ರಿ ಯಾರು ಬಿಜೆಪಿ ನಾ ಕಾಂಗ್ರೆಸ್, ನಿಮ್ಗೆ ಯಾರು ಇಷ್ಟ? ನಮ್ ಯಾರಾದ್ರೂ ಕೇರಿ ನೋಡಮ್ರಿ. ಇನ್ನ ನಮ್ ಊರೊಳಗೆ ಡೆವಲಪ್ ಆಗ್ಬೇಕ್ರಿ, ಇನ್ನ ಸ್ವಲ್ಪ ಕೆಲಸ ಆಗ್ಬೇಕ್ರಿ ಏರಿಯಾ ಒಳಗ. ಡೆವಲಪ್ ಆಗಿಲ್ಲ ಇನ್ನ ಸ್ವಲ್ಪ ಆಗ್ಬೇಕ್ರಿ. ಯಾರು ನಿಮ್ದು ಸಂಸದ ರಮೇಶ್ ಜಿಗಜಣೆಗೆ? ಹಾ ಅವ್ರೆ ಡೆವಲಪ್ ಮಾಡಿಲ್ಲ, ಇನ್ನು ಸ್ವಲ್ಪ ಆಗ್ಬೇಕ್ರಿ, ಮಾಡಿದಾರ ಆಗೇನಿಲ್ಲ ಇನ್ನೊಂದ್ ಸ್ವಲ್ಪ. ರಾಜು ಅಲಗೂರ ಗೊತ್ತಾ ನಿಮ್ಗೆ? ಇಲ್ಲ. ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡ್ತಿದ್ದಾರೆ? ಇಲ್ಲ ಗೊತ್ತಿಲ್ಲ. ಗೊತ್ತಿಲ್ಲ, ಅವ್ರ ಬಗ್ಗೆ ತಿಳ್ಕೊಳ್ಳಿ. ಹಾ ರೀ, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಗೊತ್ತಾ? ಹಾ ಇದೆ ಇವಾಗ ರಾಜ್ಯದಲ್ಲಿ ಇದೆ ಅಲ್ವಾ, 2,000 ರೂಪಾಯಿ ಮತ್ತೆ ಕರೆಂಟ್ ಬಿಲ್ ಫ್ರೀ. ನಿಮ್ಗೇನ ಫ್ರೀ ಬೇಕಾ? ಸಾಕು ಇಷ್ಟು ಕೊಟ್ಟಿರೋದು. ಸಾಕಾ? ಹುಡುಗರಿಗಂತ ಏನು ಫ್ರೀ ಸಿಗುತ್ತೆ, ಏನು ಸಿಗಲ್ಲ ಗೊತ್ತು ನಮಗೆ. ಹುಡುಗರು ಎಲ್ಲ ಹೆಣ್ಮಕ್ಳಿಗೆ ಅಲ್ವಾ ಸಿಗೋದು. ಹುಡುಗರೇನು ಕೊಟ್ಟಿಲ್ಲ, ಬೇಜಾರಿದೆ ಅಲ್ಲ ನಿಮ್ಗೆ ಸ್ವಲ್ಪ? ಅದೊಂಥರ ಬೇಜಾರು, ಪರವಾಗಿಲ್ಲ, ಅನ್ಎಂಪ್ಲಾಯ್ಗೆ ಏನೋ ಅಮೌಂಟ್ ಕೊಡ್ತಿದಾರೆ ಅಂತ ಕೇಳಿದ್ದೀನಿ, ನೋಡೋಣ. ಸರಿ ಸರಿ, ನಿಮ್ಮ ಹೆಸರು? ಕಿರಣ್ ಅಂತ. ಏನು ಓದ್ತಿದ್ದಾರೆ ಕಿರಣ್? ನಾವು ಬಿಕಾಂ ಕಂಪ್ಲೀಟ್ ಆಗಿದೆ. ಬಿಕಾಂ ಕಂಪ್ಲೀಟ್ ಆಗಿದೆ. ಜಾಬ್ ಮಾಡ್ತಿದ್ರ ಅಥವಾ ಮಾಸ್ಟರ್ಸ್ ಮಾಡ್ತೀರಾ? ಇಲ್ಲ ಜಾಬ್ ಮಾಡ್ತಿದ್ದೀನಿ. ಜಾಬ್ ಮಾಡ್ತೀರಾ, ಒಳ್ಳೇದಾಗ್ಲಿ ಕಿರಣ್, ಆಲ್ ದಿ ಬೆಸ್ಟ್. ನಾವು ಕಾಂಗ್ರೆಸ್ದಾಗ. ಕಾಂಗ್ರೆಸ್ ಯಾಕೆ ಸರ್? ಕಾಂಗ್ರೆಸ್ ರಾಜು ಅಲಗುರ. ರಾಜು ಇಲ್ಲ ಇಲ್ಲ ಇಲ್ಲ, ನಮ್ಮ ಬೆಳಗಾವ್ ಒಂದು. ಬೆಳಗಾವ್? ಹಾಂ. ಬೆಳಗಾವ್ ಮೃಣಾಲ್ ಹೆಬ್ಬಾಳ್ಕರ್. ಹಾಂ ಮೃಣಾಲ್ ಹೆಬ್ಬಾಳ್. ಹೆಬ್ಬಾಳ್ಕರ್ ಮಗ? ಹಾಂ ಹೆಬ್ಬಾಳ್ಕರ್ ಮಗ. ಅವ್ರಿಗೆ ವೋಟ್ ಮಾಡಿ? ಅವ್ರಿಗೆ ಹೋಗಿ ಮಾಡ್ತಾರೆ. ಯಾಕೆ ಸರ್? ಯಾಕೆ ಅಂದರೆ ಎಲ್ಲ ಡಿಬಿಟಲ್ ಮಾಡಿಬಿಟ್ಟಾರು, ಎಲ್ಲ ಇದು ಮಾಡಿಬಿಟ್ಟಾರು, ಆಕಿನೂ ಇದು ಮಾಡಿದಾರಲ್ಲ, ಅದಕ್ಕೆ ನಾವು ಅವ್ರಿಗೆ ವೋಟ್ ಕೊಟ್ಟು. ಅವರು ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಅಜೀಜ್. ಥ್ಯಾಂಕ್ ಯು. ಊರ್ ಕಡೆ ಹೊರಟಿದ್ರೆ ಹಂಗೆ? ಹಾ ಮದ್ವೆ ಇದೆ, ಅಣ್ಣನ ಮದ್ವೆ ಹೊರಡ್ತಾ ಇದೆ. ಇಲ್ಲ ವಿಜಯಪುರದವ್ರಿಗೆ? ಇಲ್ಲ ಇಲ್ಲ, ಬಾಗಲಕೋಟೆ. ಬಾಗಲಕೋಟೆ ಅವರು ಯಾರು ಗೆಲ್ಬೋದು ಮೇಡಮ್ ಬಾಗಲಕೋಟೆ? ಇಲ್ಲ ಬಿಜೆಪಿನ ಕಾಂಗ್ರೆಸ್. ಯಾ ಜಾಸ್ತಿ ಓಟ್ ಯಾರಿಗೆ ಬರುತ್ತೆ ಅವ್ರು ಗೆಲ್ತಾರೆ. ಅದು ಕರೆಕ್ಟ್. ಬಟ್ ನಿಮ್ಮ ಆಯ್ಕೆ, ನೀವು ಯಾರನ್ನ ಆಯ್ಕೆ ಮಾಡಬೇಕು ಅಂತಿದ್ದೀರಾ? ನಾವು ಯಾರು ಚೆನ್ನಾಗಿ ಆಡಳಿತ ನಡೆಸ್ತಾರಲ್ಲ ಅವರಿಗೆ. ಪರ್ಸ್ನಲ್ ಹೇಳಲ್ವಾ? ಹೇಳಲ್ಲ. ಈಗ ಮೋದಿ ಆಡಳಿತ ಖುಷಿ ಕೊಡ್ತಾ ನಿಮಗೆ? ಹಾ ಕೊಡುತ್ತೆ. ಮತದಾನ ಅನ್ನೋದು ಗುಪ್ತವಾಗಿರತ್ತಲ್ವಾ, ಸೊ ಅದಕ್ಕಾಗಿ ನಾವು ಯಾರಂತ ಹೇಳಕ್ ಆಗಲ್ಲ. ಯಾರು ಚೆನ್ನಾಗಿ ಆಡಳಿತ ನಡೆಸ್ತಾರೆ ಅವರಿಗೆ ಹಾಕ್ತೀವಿ. ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡುವುದು. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896.
ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.